ಅವರಿಗೆ ನಿಲ್ಲಬೇಕು ಅಂತ ಹಲವಾರು ಜನ ಒತ್ತಡ ಹಾಕಿದ್ದಾರೆ. ಕೋಲಾರ ಅವರಿಗೆ ಯಾವುದೇ ಕಾರಣಕ್ಕೂ ಸೇಫ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಅದು. ಅದು ಯಾರು ಅವ್ರಿಗೆ ಒತ್ತಡ ಹಾಕಿ ತಗೊಂಡೋಗಿ ನಿಲ್ಲಿಸ್ಲಿಕ್ಕೆ ಹೊರಟಿದ್ದಾರೋ ದೇವರೇ ಕಾಪಾಡಬೇಕು. ಅದು ಅವ್ರ ಪಕ್ಷದ ನಿರ್ಣಯ, ನಾನು ಅವ್ರ ಬಗ್ಗೆ ಲಘುವಾಗಿ ಮಾತಾಡಲಿಕ್ಕೆ ಹೋಗಲ್ಲ. ಆದರೆ ಅವರ ಪಕ್ಷದ ನಿರ್ಣಯ ಏನಿದೆ, ಬಹುಶಃ ಅವ್ರನ್ನ ಅರಕೆ ಕುರಿ ಮಾಡಲಿಕ್ಕೆ ಕೆಲವು ನಾಯಕರುಗಳು ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾವುದು ಸೇಫ್ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋದು, ಅವ್ರು ತೀರ್ಮಾನ ಮಾಡ್ಕೊಂಡು. ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ನಾನು ಕೋಲಾರ ಜಿಲ್ಲೆ ಪ್ರವಾಸ ಮಾಡಿದ್ದೀನಿ, ಕೋಲಾರ ಜಿಲ್ಲೆ ಜನರ ಭಾವನೆ ತಿಳ್ಕೊಂಡಿದ್ದೀನಿ, ಅದ್ರ ಮೇಲೆ ಹೇಳಿದ್ದೀನಿ, ಅದ್ರ ಮೇಲೆ ನಿಂತ್ಕೊಂಡ್ರೆ ನಾನು ಇಲ್ಬೇಡಿ ಅಂತ ಹೇಳೋಕ್ಕಾಗುತ್ತ. ಅದಕ್ಕೆ ಗುರಿ ಆಗ್ತಾ ಇಲ್ಲ, ಅದಕ್ಕೆ ಗುರಿ ಆಗಲ್ಲ, ಅದು ಯಾವ ಸಂಶಯನೇ ಇಟ್ಕೋಬೇಡಿ. ಅಲ್ಲ, ಕೋಲಾರದಲ್ಲಿ ಅವ್ರು ಚುನಾವಣೆ ನಿಂತರೆ ಇವತ್ತು ಅಡಕೆ ಕುರಿಯಲ್ಲಿ ಕೆಲವರು ಕೋಲಾರದಲ್ಲಿ ಇರ್ತಕ್ಕಂಥವ್ರು ಇದಾರಲ್ಲ ನಾಯಕರು, ಅವರಿಗೆ ಇವತ್ತು ಮತ ಪಡೀತಕ್ಕಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಮುಂದೆ ಬಿಟ್ಕೊಂಡು ನಾವೇನೋ ಒಂದು ನಾಲ್ಕು ಮತ ತಗೋಬೋದು ಅನ್ನೋದಕ್ಕೋಸ್ಕರ ಇವ್ರನ್ನ ಕರ್ಕೊಂಡೋಗಲ್ಲಿ ಬಲವಂತ ಮಾಡಿ ನಿಲ್ಲಿಸ್ಕೊಳ್ಳಿ ಹೊರಟಿದ್ದೇವೆ. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕ್ಷೇತ್ರ ಅಲ್ಲ.